ಪ್ರಿಯ ವೀಕ್ಷಕರೇ, ಈಗಿನ ವಿಷಯ ಏನಂದರೆ ಅಪೆಂಡಿಕ್ಸ್, ಅಪೆಂಡಿಸೈಟಿಸ್ ಅಂತ. ಏನಂದರೆ ಅಪೆಂಡಿಕ್ಸ್ ಅಂದರೆ ಏನು? ದೊಡ್ಡ ಕರುಳಿನ ಪ್ರಾರಂಭದಲ್ಲಿರುವಂಥ ಒಂದು ಬಾಲ. ಅಪೆಂಡಿಸೈಟಿಸ್ ಅಂದರೆ ಏನು? ಅದು ಊದ್ಕೊಳ್ಳೋದು. ಯಾಕೆ ಊದ್ಕೊಳ್ಳುತ್ತೆ? ಯಾಕೆ ಅಂದರೆ ಮಲಬದ್ಧತೆಯಿಂದ ಅದು ತಡ್ಕೊಳಕ್ಕಾಗದೇ ವಿಷಪೂರಿತ ಆಗ್ಬಿಟ್ಟು ಊದ್ಕೊಂಡ್ಬಿಡುತ್ತೆ. ಮತ್ತೆ ಏನು ಮಾಡಬೇಕು? ಡಾಕ್ಟರ್ ಅದನ್ನು ಕತ್ತರಿಸ್ಬೇಕಂತಾರೆ. ಕತ್ತರಿಸಿ ತೆಗೆದಾಕ್ಬೇಕು, ಇಲ್ಲೋದ್ರೆ ಕರುಳಿಗೆಲ್ಲ ಹರಡ್ಬಿಡುತ್ತೆ. ಅದಕ್ಕೆ ತಾವು ಕತ್ತರಿಸ್ಕೊಳ್ತೀರಾ? ಮುಂದೆ ತಾವು ಚಕ್ಲಿ ತಿನ್ನೋಂಗಿಲ್ಲ, ಕೋಡ್ಬಳು ತಿನ್ನೋಂಗಿಲ್ಲ, ಒಬ್ಬಟ್ಟು ತಿನ್ನೋಂಗಿಲ್ಲ, ಸಿಹಿ ತಿಂಡಿ ತಿನ್ನೋಂಗಿಲ್ಲ, ಮೊಟ್ಟೆ ತಿನ್ನೋಂಗಿಲ್ಲ, ಮಾಂಸಾಹಾರ ಮಾಡೋಂಗಿಲ್ಲ, ಗೋಧಿ ರೊಟ್ಟಿ ತಿನ್ನೋಂಗಿಲ್ಲ. ಬೇಕೇ ನರಕ? ಮೃದುವಾದ ಅಕ್ಕಿಯನ್ನು ಮಾತ್ರ ಜೀವನ ಪರ್ಯಂತ ಅದನ್ನೇ ತಿಂತಾ ಇರಬೇಕು. ಇನ್ನೊಂದು ಗಾಲ್ ಬ್ಲಾಡರ್ ಅಂತ ಇರ್ತದೆ, ಅದನ್ನು ಕತ್ತರಿಸಿದ್ರು ಇದೇ ಗೋಳು. ಪಿತ್ತಕೋಶ, ಅದ್ರಲ್ಲಿ ಕಲ್ಲಿರುತ್ತೆ, ಅದನ್ನೇ ಕಿತ್ತು ಬಿಸಾಕ್ಬಿಡ್ತಾರೆ. ಅದು ಬಿಟ್ಟರೆ ಅಪೆಂಡಿಸೈಟಿಸ್, ಅಪೆಂಡಿಕ್ಸನ್ನು, ಆ ಒಂದು ಬಾಲವನ್ನು ಕಿತ್ತು ಬಿಸಾಕ್ಬಿಡ್ತಾರೆ. ಬೇಕಾಗಿಲ್ಲ, ಯೋಗವನ್ನು ಬಿಟ್ಟದಲ್ಲಿ ಚಿಕಿತ್ಸೆ ಇದೆ, ಅದು ಭಾರತದಲ್ಲಿ ಎಲ್ಲ ಕಡೆ ಸಿಗ್ತದೆ. ವಿಷಪೂರಿತವಾದಂಥ ದೊಡ್ಡ ಕರುಳಿನಲ್ಲಿ ಆಗುವುದೇ ಅಪೆಂಡಿಸೈಟಿಸ್ ಅಥವಾ ಅಪೆಂಡಿಕ್ಸ್ ಊತ. ಅಪೆಂಡಿಕ್ಸ್ ಏನಾಗೋದು? ಹೆಚ್ಚಿನ ವಿಷಪೂರಿತವಾಗೋದು. ಮಲಬದ್ಧತೆ ಇಲ್ಲದಂಗೆ ನೋಡ್ಕೋಬೇಕು ಮೊದಲನೇದು. ಎರಡನೇದು ಅದಕ್ಕೆ ಚಿಕಿತ್ಸೆಯನ್ನು ಪಡಿಬೇಕು, ತಕ್ಷಣ ಪಡಿಬೇಕು. ಇಲ್ಲೋದ್ರೆ ಅದು ಉರಿಯೂತಾಗಿ ದೊಡ್ಡ ಕಾಯಿಲೆ ಆಗಿಬಿಡುತ್ತೆ. ಡಾಕ್ಟರ್ ಎದುರಿಸ್ತಾರೆ ಕುಯಿಸ್ಕೊಡ್ರಿ ಅಂತ, ಯಾಕೆಂದರೆ ಅದಕ್ಕೆ ಅವ್ರ ಹತ್ರ ಔಷಧಿ ಇಲ್ಲ. ನಾವು ಎರಂಡ ಕುಡಿಯಲಿ ಅಂದರೆ, ಏ ಎರಂಡ ಕುಡಿಬಾರ್ದು, ಲಿಕ್ವಿಡ್ ಪ್ಯಾರಾಫಿನ್ ಕುಡಿಬೇಕು, ಯಾಕೆಂದರೆ 16 ಕಾಯಿಲೆ ಬರುತ್ತೆ. ಎರಂಡದಲ್ಲಿ 48 ಕಾಯಿಲೆಗಳು ಗುಣ ಆಗುತ್ತೆ. ಅದು ಬೇಡ, ಅದು ಕೆಟ್ಟದ್ದು ಅಂತಾರೆ. ನಿಮ್ಗೇನು ಕುಡಿಸ್ತಾರೆ? ಲಿಕ್ವಿಡ್ ಪ್ಯಾರಾಫಿನ್, ಮೊಂಬತ್ತಿ ಮಾಡ್ತಾರಲ್ಲ, ಅದರ ಮೂಲ ವಸ್ತು ಅಂತ ಕುಡಿಸ್ತಾರೆ. ಅಂಥ ಮೂರ್ಖರಿದ್ದಾರೆ ನಮ್ಮಲ್ಲಿ. ದಯವಿಟ್ಟು ನಮ್ಮ ಭಾರತೀಯ ಪದ್ಧತಿಯನ್ನು ಪ್ರೋತ್ಸಾಹಿಸಿದರೆ ನಮಗೆ ಒಳ್ಳೆಯದು. ನಮಗೆ ನೀವು ಸತ್ತೋದರೂ ಲಾಭ ನಷ್ಟಗಳಿಲ್ಲ. ಜೀವ ಉಳಿಸ್ಕೊಂಡು ಆರೋಗ್ಯವಂತರಾದರೂ ಲಾಭ ಅಥವಾ ನಷ್ಟಗಳಿಲ್ಲ. ನಾವು ಹುಟ್ಟಿದ ತಪ್ಪಿಗೆ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ. ಈಗ ಗುಣ ಆದವರು, ಅಪೆಂಡಿಸೈಟಿಸ್ ಗುಣ ಆದಂಥವರು ರೋಗಿಗಳ ಕಥಾನಕ ಕೇಳೋಣ. ಅವರು ಹೇಳೋದೇ ಸತ್ಯ, ಯಾಕೆಂದರೆ ಅವರ ಮನದಾಳದ ಮಾತು. ನನ್ನ ಹೆಸರು ಕುಮಾರ್ ಅಂತ, ಚನ್ನರಾಯಪಟ್ಟಣ ತಾಲೂಕು ಎಲಿಯೂರು ಅನ್ನೋ ಗ್ರಾಮದಿಂದ ಬಂದಿರೋದು. ನನಗೊಬ್ಬಳು ಮಗಳಿದ್ದಾಳೆ, ಅವಳು 10 ವರ್ಷ ಆದರೂ ಓಡಾಡ್ತಾ ಇರಲಿಲ್ಲ. ಈ ಗುರುಜಿಗಳ ಒಂದು ಮಾರ್ಗದರ್ಶನ ಕೇಳಿ ಇಂಥವ್ರು ನನ್ನ ಮಗಳನ್ನೂ ಏನಕ್ಕೆ ನಡೆಸಬಾರ್ದು, ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಕನಕಪುರದ ಇರಲಿರೋಂಥ ಯೋಗವನ ಬೆಟ್ಟಕ್ಕೆ 15 May 2017 ಪ್ರಥಮವಾಗಿ ಹೋದೆ. ಇದೇ ಗುರುಜಿಗಳು ತುಂಬ ಆಶ್ವಾಸನೆ ಕೊಟ್ಟು ನಾನು ನಡೆಸ್ತೀನಿ ಮಗುವನ್ನ ಅಂತ ಹೇಳಿದರು. ಇವತ್ತು ಇಲ್ಲಿಗೆ ಚಿತ್ರದುರ್ಗ ಬೆಟ್ಟಕ್ಕೆ ಬಂದಿದ್ದೀನಲ್ಲ, ಇಲ್ಲಿಗೆ ಬರೋ ಅಷ್ಟರಲ್ಲಿ ನನ್ನ ಮಗಳು 90% ಓಡಾಡ್ತಾ ಇದ್ದಾಳೆ. ನಾನು ಈ ಋಣನ ಈ ಗುರುಜಿಗಳಿಗೆ ಯಾವ ರೀತಿ ತೀರಿಸೋದು ಅಂತ ಈ ಜನ್ಮದಲ್ಲಿ ಆಗಲಿಕ್ಕಿಲ್ಲ. ನಮ್ಮ ಜೀವನದ ಕಣ್ಣು ಅಂತ ಈ ಮಹಾತ್ಮರಿಗೆ ಹೇಳ್ತೀನಿ, ಮತ್ತು ಈ ಮಹಾತ್ಮರು ತೋರಿಸ್ಕೊಟ್ಟಂತ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳ್ತೀನಿ ಜಿ. ಹಾಂ, ನಾವು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧೂರು ತಾಲೂಕಿನಿಂದ ಎಲ್ಲ ಹಾಸ್ಪಿಟ್ಲು ನಾವು ತೋರಿಸಿದ್ವಿ. ಎಲ್ಲಿ ಅಂದರೆ ಬೆಳಗಾವ್, ಗುಲ್ಬರ್ಗಾ, ಗಂಗಾವತಿ, ಸಿಂಧನೂರು ಎಲ್ಲ ಕಡೆ ತೋರಿಸಿದ್ರು ಕೂಡ ಇದು ಒಟ್ಟು ಆರಾಮಾಗಲಿಲ್ಲ ನಮಗೆ. ನಾವೇನು ಮಾಡಿದ್ವಿ, ಟಿ ವಿಯಲ್ಲಿ ನೋಡಿದ ತಕ್ಷಣ ಯೋಗವಾನ ಬೆಟ್ಟ ಬೆಂಗಳೂರಿನಲ್ಲಿದೆ ಅಂದ ತಕ್ಷಣ ನಾವು ಇಲ್ಲಿಗೆ ಬಂದಿವಿ. ಆದರೆ ಇಲ್ಲಿಂದ ನಮಗೆ ಭಾಳ ಚೆನ್ನಾಗಾಗಿದೆ, ಭಾಳ ಆರಾಮಾಗಿದೆ. ಇಲ್ಲಿಂದ ನಾವು ಜನಗಳಿಗೆ ಇನ್ನೂ ಕಳಿಸ್ಬೋದು, ಯಾಕಂದರೆ ಎಲ್ಲ ಹಾಸ್ಪಿಟ್ಲ್ ಒಳಗೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ಮು ಇದು ಮೆಡಿಸಿನ್ ಏನು ನಮಗೆ ಆಗಿ ಬರಲಿಲ್ಲ. ನಿಮ್ಮ ಒಂದು ಏನದ ಎಲ್ಲ ಇದು ಆಯುರ್ವೇದಿಕ ಮೆಡಿಸಿನ್ ನಮ್ಗೆ ಚೆನ್ನಾಗಿದೆ, ಆರಾಮಾಗಿದೆ. ನಮ್ಮ ಮಿಸ್ಸಸ್ಗೆ ನಾವು ಇನ್ನು ಜನಗಳಿಗೆ ಕರೆಸ್ಬೋದು. ಎಲ್ಲ ಬಾಡಿ ಪೇನ್ ಇತ್ತು, ಟೊಂಕ ತಲೆ ಸುತ್ತೋದು, ಕಾಲೆಯಲ್ಲಿ ಗಡ್ಡೆ ಇತ್ತು, ಮತ್ತು ಜಾಯಿಂಟ್ ಪೇನ್ಗಳು ಕೂಡ ಬಾಡಿನೇ ಪೂರ್ತಿ ಇದಿತ್ತು, ಶೇಕಿತ್ತು. ಆದರೆ ಎಲ್ಲನೂ ಚೆನ್ನಾಗಾಗಿದೆ ನಮಗೆ. ಇಲ್ಲಿಂದ ಯೋಗವನ ಬೆಟ್ಟ ಇಲ್ಲಿ ಗುರುಜಿಲಿಂದ ನಮಗೆಲ್ಲ ರೀತಿಯಿಂದ ಅನುಕೂಲ ಆಗಿದೆ. ನಾವು ಭೇಟಿ ಆಗ್ಲಿಕ್ಕೆ ಬಂದಿದ್ದೀವಿ, ಇಲ್ಲಿ ಭಾಳ ಚೆನ್ನಾಗಾಗಿದೆ. ಇಲ್ಲಿ ನೋಡಿದ ತಕ್ಷಣ ಎಲ್ಲ ಪೂರ್ತಿ ಮೆಡಿಸಿನ್ ತೊಗೊಂಡ ಮ್ಯಾಗ ನಮಗೆ ಭಾಳ ಚೆನ್ನಾಗಾಗಿದೆ. ದಯವಿಟ್ಟು
ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ನಾನು ಸಲ್ಲಿಸುತ್ತೇನೆ.